ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಅರ್ಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇದು ಮಲ್ಲಿಗೆ ಹೂವಿನಿಂದ ಬೆಂಗಳೂರು ಕರ್ಕ ಕೆಂಗೇರಿ ಕರ್ಕ ಯಾವ ಥರ ನಡೆಯುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಕೊನೆಯವರೆಗೂ ನೋಡಿ, ನಾನು ನಿಮಗೋಸ್ಕರ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಈ ವಿಡಿಯೋನ. ನೋಡಿ ಇದನ್ನು ನೋಡಿ, ಫುಲ್ಲು ಇದು ಹೂವಿನಿಂದ ಮಾಡಿರೋದು ನೋಡಿ. ಇದು ಬರೀ ಮಲ್ಲಿಗೆ ಮೊಗ್ಗಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಫುಲ್ಲು ಇದು ಒಂದು ತೇರು ಫುಲ್ಲು ನೋಡಿ. ಅದೇನೆಲ್ಲ ನಿಮಗೆ ವೈಟು ರೆಡ್ಡು, ಅದು ಕನಕಾಂಬರ ನೋಡಿ, ಅದು ಕನಕಾಂಬರ ಕಲರ್ ಕಾಣುತ್ತಲ್ವ, ಅದು ಆರೆಂಜ್ ಎಲ್ಲ ಫುಲ್ಲು ಕನಕಾಂಬರ. ಅದು ಅದು ರೆಡ್ ಕಾಣೋದು ರೋಜು ನೋಡಿ. ಮೇಲ್ಗಡೆವರೆಗೂ ಫುಲ್ಲು ಮೇಲ್ಗಡೆವರೆಗೂ ಫುಲ್ ಮಲ್ಲಿಗೆ ಹೂವಿಂದ ಮಾಡಿದ್ದು ನೋಡಿ ಇದೆಲ್ಲ ತೇರು. ನನಗಂತೂ ಇದು ನೋಡೋಕ್ಕೆ ತುಂಬಾ ಇಷ್ಟ. ನೀವು ಯಾವತ್ತಾರು ಬೆಂಗಳೂರು ಕರ್ಗಗೆ ಬರಬೇಕು ಅಂದರೆ ಕೆಂಗೇರಿ ಕರ್ಗ ಬಂದು ನೋಡಿ. ಬೆಂಗಳೂರು ಕರ್ಗನೂ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೂ ಕೆಂಗೇರಿದು ಚೆನ್ನಾಗಿರುತ್ತೆ. ನನಗಂತೂ ರಾತ್ರಿ ಹೊತ್ತು ನಡೆಯುತ್ತೆ ಇದು, ರಾತ್ರಿ ಫುಲ್ಲು ಮೂರು ಗಂಟೆ ಸ್ಟಾರ್ಟ್ ಆಗುತ್ತೆ ಇದು ಕರ್ಕ. ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ, ಆದರೆ ರಾತ್ರಿ ಫುಲ್ಲು ಇದು ಜಾತ್ರೆ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ, ಓಡಾಡೋಕ್ಕೆ ರಾತ್ರಿ ಇರುತ್ತಲ್ವ, ಬೀದಿ ತುಂಬೆಲ್ಲ ಲೈಟ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸತಿ ಬಂದು ನೋಡಿ, ಇಲ್ಲೇ ಹತ್ತಿರದವ್ರಾದರೆ ಒಂದ್ಸತಿ ಕೆಂಗೇರಿ ಕರ್ಗಕ್ಕೂ ಬನ್ನಿ. ಬೆಂಗಳೂರು ಕರ್ಗ ಅಂತೂ ಇದಕ್ಕಿಂತ ತುಂಬ ಚೆನ್ನಾಗಿ ನಡೆಯುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಬೆಂಗಳೂರು ಕರ್ಗ ನೋಡಿ. ಬೀದಿಗೆಲ್ಲ ಯಾವ ಥರ ಲೈಟ್ ಹಾಕಿದ್ದಾರೆ ಅಂದ್ರೆ ತುಂಬ ಚೆನ್ನಾಗಿ ಬೀದಿಗಳೆಲ್ಲ ನೋಡಿ, ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ನಂಗೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಅಷ್ಟು ಉದ್ದ ಫುಲ್ಲು ಗಾಡಿಗಳು ನಿಂತ್ಕೊಂಡಿರುತ್ತೆ. ನಿಮ್ಮ ಕೊನೆಯವರೆಗೂ ಈ ವಿಡಿಯೋ ನೋಡಿ, ಯಾವ ಯಾವ ದೇವ್ರದ್ದು ಯಾವ ಯಾವ ಗಾಡಿಗೆ ಯಾವ ಯಾವ ಅಲಂಕಾರ ಮಾಡ್ಯಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆಯವರೆಗೂ ನೋಡಿ ನೋಡಿ, ಈ ಥರ ಆಲು ಚಿಪ್ಸು ಎಲ್ಲ ಮಾಡೋರು ಎಲ್ಲ ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ನೋಡಿ. ಅಲ್ಲಿ ಎಲ್ಲ ಮಾರಾಟಗಳನ್ನು ಮಾಡ್ತಾ ಇರ್ತಾರೆ. ಜನನೂ ಅಷ್ಟೇ, ಜನ ತುಂಬ ಜನ ಬರುತ್ತೆ ಇಲ್ಲಿ. ಎಷ್ಟು ಜನ ಬರುತ್ತೆ ನೋಡಿ, ತುಂಬ ಜನ ಬರುತ್ತೆ ಇಲ್ಲಿ. ಓಡಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಬರುತ್ತೆ. ಇನ್ನು ಗಾಡಿಗಳು ಯಾವುದೂ ಮೂವ್ ಆಗ್ತಾ ಇಲ್ಲ ನೋಡಿ. ಎರಡಿದೆ, ಮುಂದೆ ಒಂದಿದೆ ಗಾಡಿ, ಹಿಂದೆ ಒಂದಿದೆ ನೋಡಿ. ಇದು ಇವೆರಡು ಗಾಡಿ ಮಾತ್ರ ಮಲ್ಲಿಗೆ ಹೂವಿಂದ ಮಾಡಿರ್ತಾರೆ ಫುಲ್ಲು. ಏನು ಅದಕ್ಕೆ ಮತ್ತೆ ಆರ್ಟಿಫಿಷಿಯಲಾಗಿ ಏನು ಇದು ಮಾಡಲ್ಲ, ಫುಲ್ ಒರಿಜಿನಲ್ ಹೂವಿನಿಂದ ಮಾಡಿರೋದು ನೋಡಿ. ಅದು ಅದು ರೆಡ್ ಕಾಣೋದು ನಿಮಗೆ ರೋಜ್ ಹೂವು ಬರುತ್ತೆ, ಆ ಕನಕಾಂಬರ ಮತ್ತು ತುಳಸಿ ಅವೆಲ್ಲ ಎಲೆಗಳಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಆ ಗಾಡಿ ಯಾವಾಗ ಮೂವ್ ಆಗುತ್ತೋ ಅಂತ ಕಾಯ್ತಾ ಇರ್ತೀನಿ, ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಯಾಕೆ ಗಾಡಿ ಮೂವ್ ಆಗುತ್ತೆ ಅಂತ ಕಾಯ್ತಾ ಇರ್ತೀನಿ ಅಂದರೆ, ಅದ್ರ ಹಿಂದಿಂದ ಇನ್ನೆಷ್ಟು ಗಾಡಿಗಳು ಬರ್ತಿರ್ತವೆ, ಅವು ಒಂದೊಂದು ಗಾಡಿಗೂ ಒಂದೊಂದು ಅಲಂಕಾರ ಮಾಡಿರ್ತಾರೆ, ಅವನ್ನ ನೋಡೋಕ್ಕೆ ನನಗಿಷ್ಟ. ಅದಕ್ಕೆ ನಾನು ಓಡಾಡಿ ಸುಸ್ತಾಯಿತು ಸ್ವಲ್ಪ ಹೊತ್ತು, ನಾನು ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ತಿರ್ಗ ನಾನು ಹೋಗ್ತೀನಿ ನೋಡಿ. ಆ ಕಡೆ ಎಲ್ಲ ಫುಲ್ಲು ಜನ ಇದ್ದಾರೆ, ಎಲ್ಲೂ ಹೋಗೋಕ್ಕಾಗಲ್ಲ. ಅದರಲ್ಲೂ ಹುಡುಗರುಗಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವರೆಲ್ಲ ಹುಡುಗರು ಎಲ್ಲ ಫುಲ್ಲು ಅದು ಬರುತ್ತಲ್ವ ಪೀಪಿ ಥರ, ಅದು ಊದ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೀವು ಒಂದ್ಸತಿ ಬನ್ನಿ ನೋಡಿ, ಬೆಂಗಳೂರು ತರ್ಕನ ತುಂಬ ಚೆನ್ನಾಗಿದೆ. ಇದು ರಾತ್ರಿ ನಾನಂತೂ ಇದು ಮಿಸ್ಸೇ ಮಾಡಲ್ಲ, ನಾನು ವರ್ಷನೂ ಬರ್ತೀನಿ ಇಲ್ಲಿ, ನಾನು ಮಿಸ್ ಮಾಡಲ್ಲ. ನನಗೆ ಅದು ಹೂವಿನ ಅಲಂಕಾರ ನೋಡೋಕ್ಕೆ ಇಷ್ಟ, ಅವರ ಲೈಟ್ಸು, ಅದು ಅಮ್ಮಂದು ಎಲ್ಲಮ್ಮಂದು ಪೂಜೆ ಅದೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ಅದನ್ನು ಬಂದು ನೋಡ್ಕೊಂಡು ಬರ್ತೀನಿ, ವರ್ಷನೂ ಬರ್ತೀನಿ. ನೀವು ಬನ್ನಿ, ಹತ್ತಿರದವರಾದರೆ ನೀವು ಬನ್ನಿ. ನಾನು ಈ ಗಾಡಿಗೆ ಯಾವ ಥರ ಅಲಂಕಾರ ಮಾಡಿದರೆ, ಪರಮೇಶ್ವರ ಪಾರ್ವತಿದು ಆ ಗಾಡಿಗೆ ಅಲಂಕಾರ ಮಾಡಿದರೆ, ಅದು ಒಂದು ದೇವಸ್ಥಾನದ್ದು ದೇವ್ರದ್ದು ಗಾಡಿ, ಅದಕ್ಕೆ ಅದನ್ನು ಆ ಥರ ಅಲಂಕಾರ ಮಾಡಿದ್ದಾರೆ ನೋಡಿ. ನಿಮಗೆ ತೋರಿಸ್ತೀನಿ, ಆ ಗಾಡಿಗಳು ಮೂವ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ. ನಿಮಗೆ ಆ ವಿಡಿಯೋದಲ್ಲಿದೆ ಎಷ್ಟು ಗಾಡಿಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ ಈ ಬೆಂಗಳೂರು ಕರ್ಕ, ಅಲ್ಲ ಕೆಂಗೇರಿದು ಕರ್ಕ. ಬೆಂಗಳೂರು ಕರ್ಕನೂ ಚೆನ್ನಾಗಿ ನಡೆಯುತ್ತೆ, ಕೆಂಗೇರಿದು ಚೆನ್ನಾಗಿ ನಡೆಯುತ್ತೆ. ಹತ್ತಿರ ಇದ್ದರೆ ಬಂದು ನೀವು ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು
ಗಾಡಿ ಇವಾಗ ಮೂವ್ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ಲು ಮಲ್ಲಿಗೆ ಹೂವಿಂದ ಮಾಡಿರೋದು, ಅದು ನೋಡೋಕ್ಕಂತೂ ಸಖತ್ತ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತೋ ಇಲ್ಲೋ ಗೊತ್ತಿಲ್ಲ, ರಿಯಲ್ಲಾಗಿ ನೋಡೋಕ್ಕಂತೂ ನೀವು ಬಿಟ್ಟೇ ಬರಲ್ಲ. ಅದು ಯಾವ ಥರ ಮಾಡಿದ್ದಾರೆ ಅಂತ ಅದು ಗೊತ್ತೇ ಆಗಲ್ಲ ನೋಡಿ, ಯಾವ ಥರ ಮಾಡಿದ್ದಾರೆ ನೋಡಿ. ಅಮ್ಮನವ್ರದ್ದು ಉತ್ಸವಗೊಂಡಿತು ನೋಡಿ ನೋಡಿ, ಇದು ಫುಲ್ಲು ಮಲ್ಲಿಗೆ ಹೂವಿಂದ ಮಾಡಿರೋದು. ನನಗಂತೂ ತುಂಬಾ ಇಷ್ಟ ಇದನ್ನು ಇವು ನೋಡೋಕ್ಕೆ ನೋಡಿ. ಇವೆರಡೂ ಫಸ್ಟು ಎರಡು ತೇರು ಹೋದ್ವು ಅಂದರೆ ಆಮೇಲೆ ಹಿಂದೆಗಡೆಯಿಂದ ಬರುತ್ತೆ ನೋಡಿ. 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟು ಉದ್ದಕ್ಕೂ ದೇವ್ರಿಗೂ ಉತ್ಸವ ಇರುತ್ತೆ. ಒಂದೊಂದು ಗಾಡಿಗೂ ಒಂದೊಂದು ದೇವ್ರದ ಪ್ರತಿಷ್ಠಾಪನೆ ಮಾಡಿ ಅದನ್ನು ಇದು ಮಾಡ್ತಾರೆ, ಉತ್ಸವನ ತೊಗೊಂಡೋಗ್ತಾರೆ ನೋಡಿ. ಹಿಂದೆ ಗಾಡಿದು ಬರುತ್ತೆ ನೋಡಿ ಇವಾಗ ನೋಡಿ, ಅದು ಬಸವಣ್ಣ, ಅದು ಗಣೇಶಂದು, ಗಣೇಶ ದೇವ್ರ ದೇವಸ್ಥಾನದ್ದು ಗಾಡಿ ಅದು. ಬಸವಣ್ಣ ಅಂತ ಹಳ್ಳಿ ಸೊಗಡಲ್ಲಿ ಮಾಡಿ ಅದನ್ನು ಬಸವಣ್ಣ ಆ ಕಡೆ ಈ ಕಡೆ ಬಸವಣ್ಣ ಸೆಂಟ್ರ್ ನೋಡಿ, ಆಂಜನೇಯ ಇದು ಮಾಡವ್ರೆ. ಇದು ಗಣೇಶಂದು ನೋಡಿ, ಗಣೇಶ ದೇವಸ್ಥಾನದ್ದು ಗಾಡಿ ಇದು. ಇದನ್ನು ಈ ಥರ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಇದು ಆಯಾ ದೇವಸ್ಥಾನದ್ದು ಆಯಾ ಗಾಡಿ ಅಲಂಕಾರ ಮಾಡಿ ಅದನ್ನು ಇದು ಮಾಡಿರ್ತಾರೆ, ಉತ್ಸವ ಮಾಡಿ ಇದು ಮಾಡ್ತಾರೆ ನೋಡಿ. ಅದು ಗಾಡಿಗೆ ಅದು ಹರಿ ತಾಗುತ್ತೆ, ಅದು ಮರದ್ದು ಅದು ರೊಂಬೆ ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆಗಡೆಯಿಂದ ಬರ್ತಾ ಇರುತ್ತೆ ಗಾಡಿಗಳು, ತುಂಬ ಚೆನ್ನಾಗಿರುತ್ತೆ ನೋಡಿ. ಹಂಗೇನೆ ನೀವು ನೋಡಿ, ಈ ವಿಡಿಯೋದಲ್ಲಿ ನೋಡಿ ಕಣ್ ತುಂಬ್ಕೊಳ್ಳಿ. ವರ್ಷಕ್ಕೆ 5 ತೇರಾದರೂ ನೋಡಬೇಕಂತೆ, ಇಲ್ಲ 9 ತೇರಾದರೂ ನೋಡಬೇಕಂತೆ. ನೀವು ಬೆಂಗಳೂರು ಕರ್ಗಾಕ ಆಗಲಿ ಇಲ್ಲ ಕೆಂಗೇರಿ ಕರ್ಗಾಕ ಆಗಲಿ ಬಂದರೆ ನೀವು ಸುಮಾರು ಗಾಡಿಗಳು ನೋಡ್ತೀರ, ಸುಮಾರು ತೇರು ನೋಡ್ತೀರ ನೋಡಿ. ಅಮ್ಮನವ್ರದ್ದು ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂವಿಂದು ಉತ್ಸವ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಗಾಡಿ ನೋಡಿ. ಇದು ಇವ್ರು ನೋಡಿ ಎಷ್ಟು ಆನೆದು ಅಲಂಕಾರ ಮಾಡಿದರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದನ್ನು ತುಂಬಾ ಇಷ್ಟ ಆಯಿತು ನನಗೆ ನೋಡಿ. ಎಲ್ಲನೂ ಇದು ನೋಡಿ, ಕುದುರೆದು ಯಾವ ಥರ ಮಾಡಿದ್ದಾರೆ ನೋಡಿ. ಅದಷ್ಟು ಫುಲ್ಲು ನೋಡೋಕ್ಕೆ ಒಂದ್ರಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ಗಾಡಿಗಳು ಮಾತ್ರ. ನನಗೆ ಇವ್ರು ನೋಡೋಕ್ಕೆ ಇಷ್ಟ, ಎಲ್ಲ ದೇವರು ಬರ್ತಾರೆ ಇಲ್ಲಿ ಕೆಂಗೇರಿ ಉಪನಗರದ್ದು, ಕೆಂಗೇರಿ ದೇವರು, ಎಲ್ಲ ದೇವರು, ನಮ್ಮ ಮಾರಮ್ಮ ಆಗಲಿ, ಯಲ್ಲಮ್ಮ ಆಗಲಿ, ಕೆಂಪಮ್ಮ ಆಗಲಿ, ಎಲ್ಲ ದೇವ್ರದ್ದು, ಗಣೇಶ ಪರಮೇಶ್ವರದ್ದು, ಎಲ್ಲ ದೇವ್ರದ್ದು ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಲಂಕಾರನ. ಹೂವಿನ ಅಲಂಕಾರವೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೀವು ಬೆಂಗಳೂರು ಕರ್ಗಕ್ಕೆ, ಕೆಂಗೇರಿ ಕರ್ಗಕ್ಕೆ ಬಂದು ಒಂದ್ಸತಿನಾದರೂ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ವರ್ಷದ ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಇದೇ ಥರ ಎಷ್ಟು ಗಾಡಿಗಳು ಬರ್ತವೆ ನೋಡಿ. 1 ಕಿಲೋಮೀಟ್ರ್ ದೂರ ಆಗುತ್ತೇನೋ, 1.5 ಕಿಲೋಮೀಟ್ರ್ ದೂರ ಆಗುತ್ತೇನೋ, ಅಷ್ಟು ಉದ್ದ ರೋಡ್ ತುಂಬಾ ಇರುತ್ತೆ ಗಾಡಿಗಳು. ಒಂದೊಂದು ದೇವರಿಗೆ ಒಂದೊಂದು ಗಾಡಿ, ಅದಕ್ಕೆ ಅಲಂಕಾರ ಮಾಡಿರ್ತಾರೆ ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಮಾಡ. ಈ ಗಾಡಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಈ ಗಾಡಿ ನೋಡಿ, ಎಷ್ಟು ಡಮರುಗ ಎಷ್ಟು ತಿರುಗ್ತಾ ಇದೆ, ತ್ರಿಶೂಲ ಡಮರುಗ, ಪರಮೇಶ್ವರ ಪಾರ್ವತಿ ಕೈ ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಯಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿರ್ತಾರೆ ಇದನ್ನು. ಈ ಥರ ನೋಡೋಕ್ಕೆ ಎಷ್ಟು ಸಖತ್ತಾಗಿ ಅನಿಸುತ್ತೆ, ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ನೀವು ಬಂದು ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ ನಾನು ಯಾವ ಥರ ಏನು ಪದೇ ಪದೇ ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಹೇಳ್ತಾಳಿವಳು ಅಂತ ಅಂದ್ಕೋಬೇಡಿ. ತುಂಬ ಚೆನ್ನಾಗಿರುತ್ತೆ, ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು. ಕೆಂಗೇರಿ ಕರ್ಕ ಮಾತ್ರ ತುಂಬಾ ಇಷ್ಟ, ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಎಲ್ಲ ದೇವರು ಉತ್ಸವ ಬರ್ತಾ ಇರುತ್ತೆ ಅಲ್ವಾ.
ಅದಕ್ಕೂ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ, ಬಂದು ನೋಡೇ ನೋಡ್ತೀನಿ. ಅದು ಎಷ್ಟು ರಾತ್ರಿ ಅದು ಮನೇಲಿ ಬೇಡ ಅಂದ್ರೂ ಹಠ ಮಾಡಾದರೂ ಬಂದು ನೋಡ್ಕೊಂಡು ಹೋಗಿರ್ತೀನಿ. ನಾನು ಅಮ್ಮನವ್ರ ದರ್ಶನ ತಗೊಂಡು ಅಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು, ಎಷ್ಟು ಚೆನ್ನಾಗಿರಲಿ. ಎಲ್ಲ ದೇವ್ರದ್ದು ಉತ್ಸವ ಬರುತ್ತೆ ಇಲ್ಲಿ, ನೀವು ಬನ್ನಿ ನೋಡಿ, ನೀವು ಹಿಂಗೆ ಹೋಗ್ತಾ ಇರುತ್ತೆ. ನನಗೆ ಫುಲ್ಲು ನೀವು ಎಲ್ಲದನ್ನು ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದೆ. ಇನ್ನೂ ಕರ್ಕ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಉತ್ಸವ ಮಾತ್ರ ಹೋಗ್ತಾ ಇದೆ. ಅಮ್ಮನವ್ರದ್ದು ಪೂಜೆ ಆಯಿತು, ಎಲ್ಲ ಮಾರಮ್ಮಂದು ಎಲ್ಲ ಒಳಗಡೆ ಪೂಜೆ ಆಯಿತು, ಇವಾಗ ಉತ್ಸವ ಹೋಗ್ತಾ ಇದೆ. ಬೆಳಗ್ಗೆ ಇನ್ನೂ ಟೈಮು 3 ಗಂಟೆಗೆ ಪೂಜೆ ಇದೆ, ಕರ್ಕ ಇದೆ 3 ಗಂಟೆಗೆ ಬೆಳಗ್ಗೆ. ಅದಕ್ಕೋಸ್ಕರ ಇವಾಗ ಗಾಡಿಗಳೆಲ್ಲ ಮೂವ್ ಆಗ್ತಾ ಇದ್ದಾವೆ. ರಾತ್ರಿ ಫುಲ್ಲು ನಡೆಯುತ್ತೆ ಇಲ್ಲಿ, ಜನಗಳು ರಾತ್ರಿ ಫುಲ್ಲು ಮಲಗೋದೇ ಇಲ್ಲ ನೋಡಿ. ಇಷ್ಟು ಚೆನ್ನಾಗಿ ಮಾಡ್ತಾರೆ ಕರ್ಕ ಮಾತ್ರ, ತುಂಬ ಚೆನ್ನಾಗಿ ಮಾಡ್ತಾರೆ. ಮಲಗೋದೇ ಇಲ್ಲ, ವ್ಯಾಪಾರ ಮಾಡೋರು ಎಲ್ಲ ಥರ ಅಂಗಡಿನೂ ಹಾಕ್ಕೊಂಡಿರ್ತಾರೆ. ಎಲ್ಲ ಅಂಗಡಿ ಹಾಕ್ಕೊಂಡು ಸ್ಟಾಲ್ಗಳೆಲ್ಲ ಹಾಕಿ ಚೆನ್ನಾಗಿ ಇದು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿ ಮಾಡಿರ್ತಾರೆ, ಎಲ್ಲ ಅಲಂಕಾರ ಮಾಡಿರ್ತಾರೆ. ಬಂದು ನೋಡಿಕೊಂಡು ನೀವು ಅಮ್ಮನವ್ರ ದರ್ಶನ ತಗೊಂಡು ಹೋಗಿ. ಎಲ್ರಿಗೂ ಬರೋಕ್ಕಾಗಲ್ಲ ನಂಗೆ ಗೊತ್ತಾಗುತ್ತೆ, ಯಾರೆಲ್ಲ ನಿಮಗೆ ಬರೋಕ್ಕಾಗಲ್ಲೋ ಅವರೆಲ್ಲರೂ ಈ ವಿಡಿಯೋದಲ್ಲಿ ಅಮ್ಮನವ್ರದ್ದು ದರ್ಶನ ತಗೊಂಡು ಈ ವಿಡಿಯೋಗೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ, ಎಲ್ಲ ದೇವ್ರುಗಳು ನಿಮಗೆ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನಮ್ಮ ಚಾನಲ್ದಲ್ಲಿರೋ ವಿಡಿಯೋಸ್ ಎಲ್ಲ ನೋಡಿ.